ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಕಾಲಭೈರವನ ವಾಹನವಾದ ಶ್ವಾನ ನಿಯತ್ತಿಗೆ ಹೆಸರಾದದ್ದು. ನಮಗೆ ಕಾಣದ ಶಕ್ತಿ ದುಷ್ಟ ಶಕ್ತಿಗಳೆಲ್ಲ ನಾಯಿಯ ಕಣ್ಣಿಗೆ ಕಾಣುತ್ತದೆ ಅಂತ ಹೇಳಲಾಗುತ್ತೆ. ಹಾಗಾಗಿಯೇ ಶ್ವಾನಗಳು ರಾತ್ರಿ ಹೊತ್ತು ಹೆಚ್ಚು ಬೊಗಳುತ್ತೆ ಅಂತ ಹಿರಿಯರು ಹೇಳ್ತಾರೆ. ಈ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮನೆ ಮುಂದೆ ನಾಯಿ ಬಂದು ಜೋರಾಗಿ ಬೊಗಳಿದರೆ ಅಥವಾ ಅಳುವಂತೆ ಕೂಗಿದರೆ ಹಿರಿಯರು, ಹಿಂದಿನ ಕಾಲದವರು ಅದನ್ನ ಓಡಿಸಿಬಿಡ್ತಾರೆ. ಯಾಕೆ ಹಾಗೆ ಓಡಿಸಿದ್ರಿ ಅಂತ ಕೇಳಿದ್ರೆ ಅದು ಹಾಗೆ ಕೂಗಿದರೆ ಅಪಶಕುನ ಅಂತ ಹೇಳ್ತಾರೆ. ಅಲ್ಲದೆ ಅದೊಂಥರ ಭಯದ ವಾತಾವರಣ ಸೃಷ್ಟಿಸುತ್ತೆ ಅಂತಾನು ಹೇಳ್ತಾರೆ. ಯಾಕಂದ್ರೆ ಹಿರಿಯರ ನಂಬಿಕೆ ಪ್ರಕಾರ ನಾಯಿ ಹಾಗೆ ಕೂಗಿದ್ರೆ ಯಮರಾಜ ಬರುತ್ತಿದ್ದಾನೆ, ಯಮಕಿಂಕರರು ಬರುತ್ತಿದ್ದಾರೆ, ಯಾರದ್ದೋ ಮರಣ ಸಂಭವಿಸುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ. ಪುರಾಣದಲ್ಲಿ ಈ ಬಗ್ಗೆ ಹೇಳಲಾಗಿಲ್ಲ. ಆದರೆ ಕೆಲವರ ಪ್ರಕಾರ ರಾತ್ರಿ ನಾಯಿ ಕೂಗಿದ್ರೆ ಅದು ಆತ್ಮವನ್ನ ನೋಡಿದೆ ಎಂದರ್ಥ, ಅಥವಾ ಕೆಲ ಹೊತ್ತಿನಲ್ಲೇ ಯಾರದ್ದೋ ಮರಣ ಸಂಭವಿಸಲಿದೆ ಎಂದರ್ಥ, ಅಥವಾ ಯಾವುದೋ ನಕಾರಾತ್ಮಕ ಶಕ್ತಿ ಇರುವುದು ನಾಯಿಗೆ ಗೊತ್ತಾಗಿದೆ ಎಂದು ನಂಬಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.